ಪ್ರತಿಭಟನೆ ಮಧ್ಯೆಯೂ ತಮಿಳುನಾಡಿಗೆ ಕಾವೇರಿ ನೀರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡ್ತಾ ಇರೋದಕ್ಕೆ ಪ್ರತಿಭಟಿಸ್ತಾ ಇದೆ ಬಿಜೆಪಿ. ಅತ್ತ ಪ್ರತಿಭಟನೆ ನಡೀತಾ ಇದ್ರೆ ಇತ್ತ ತಮಿಳುನಾಡಿಗೆ 19.6 ಟಿಎಂಸಿ ನೀರು ಹರಿಬಿಡಲಾಗಿದೆ. ಹಿರಿಯ ವಕೀಲ ಮೋಹನ್ ಕಾತರ್ಕಿ ಹೇಳಿಕೆ. ರಾಜ್ಯದಲ್ಲಿ ಮಳೆಯ ಕೊರತೆಯ ನಡುವೆಯೂ ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದ್ದು ಕಾವೇರಿ ಜಲಾನಯನದಲ್ಲಿ ಶೇಕಡಾ 42% ಮಳೆ ಕೊರತೆಯಾಗಿದೆ. 42% ಮಳೆ ಕೊರತೆ. See, Tamil Nadu has filed an application in the Supreme Court complaining that state of Karnataka ಏನು ನೀರು ಕೊಡಬೇಕಾಗಿತ್ತು ಈ ವರ್ಷ ಅದು ಕೊಟ್ಟಿಲ್ಲ. ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ ದಿ ಶಾರ್ಟೇಜ್ ಇಸ್ 42% ಇನ್ ದ ಬೇಸಿನ್, ವಿ ಹ್ಯಾವ್ ಎನ್ಶೋರ್ಡ್ 19.6 ಟಿಎಂಸಿ ಅಟ್ ಬಿಳುಗುಂಡ್ಲು. ದ ರಿಸರ್ವಯರ್ಸ್ ಇನ್ ಕರ್ನಾಟಕ ಅಟ್ ಪ್ರೆಸೆಂಟ್ ಹ್ಯಾವ್ ಲೈವ್ ಸ್ಟೋರೇಜ್ ಆಫ್ 69 ಟಿಎಂಸಿ ಅಂಡರ್ ಸೆಕ್ಷನ್ 6 ಎ ಆಫ್ ದಿ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್. ಅದರ ಪ್ರಕಾರ 42% ಡಿಸ್ಟ್ರಸ್ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟು ಅಥವಾ ಟ್ರೈಬ್ಯುನಲ್ ಏನೋ ಒಂದು ಆರ್ಡರ್ ಪಾಸ್ ಮಾಡಿತ್ತು ಮೊದಲು, ಅದರ ಪ್ರಕಾರ ನಿಮ್ಮ ತಮಿಳುನಾಡಿಗೆ ನಾವು ಬಿಳಿಗುಂಡದಲ್ಲಿ ಜೂನ್ದಲ್ಲಿ 9 ಟಿಎಂಸಿ ಕೊಡಬೇಕು, ಜುಲೈದಲ್ಲಿ 31 ಟಿಎಂಸಿ ಕೊಡಬೇಕು, ಆಗಸ್ಟ್ನಲ್ಲಿ 45 ಟಿಎಂಸಿ ಕೊಡಬೇಕು ಅಂತ ಏನಿತ್ತು ಅದು ಕೊಡಲಿಕ್ಕಾಗಲ್ಲ. ಇನ್ನು ಮುಂದೆ ನಮ್ಮ ರಿಸರ್ವರ್ನಲ್ಲಿ ಹೆಚ್ಚು ನೀರು ಬರೋದಿಲ್ಲ. ಮ್ಯಾಕ್ಸಿಮಮ್ ವಿ ಎಕ್ಸ್ಪೆಕ್ಟ್ ಇನ್ ದಿಸ್ ಡಿಫಿಕಲ್ಟ್ ಕಂಡೀಷನ್ ಈಸ್ ಅಬೌಟ್ 49-50 ಟಿಎಂಸಿ. ಆದರೆ ನಮಗೆ ಬೇಕಾಗಿರೋ ವಾಟರು ಥ್ರೂ ಔಟ್ ದಿ ಇಯರ್ ಇನ್ ರಿಮೈನಿಂಗ್ ಮಂತ್ಸ್ ಆಗಸ್ಟ್ ಸೆಪ್ಟೆಂಬರ್ ಅಪ್ ಟು ಮೇವರೆಗೆ ಈಸ್ ಅಬೌಟ್ 132 ಟಿಎಂಸಿ. ಹೀಗಾಗಿ ನಮ್ಮ ರಿಸರ್ವಾಯರ್ ಹತ್ರ ನೀರು ಬಿಡೋದು ಕಷ್ಟ ಆಗುತ್ತೆ, ನಮ್ಮದು ಒಂದು ವಾದ ಇದೆ. ಈ ಎಲ್ಲ ವಾದಗಳನ್ನು ಸುಪ್ರೀಂ ಕೋರ್ಟು ಕೇಳ್ತಾರೆ. ಇವತ್ತು ತಮಿಳುನಾಡು ಮೆನ್ಷನ್ ಮಾಡಿದ್ರು, ನಾವು ಮೆನ್ಷನ್ ಮಾಡಿದ್ವಿ ಮೇಕೆದಾಟು ಬಗ್ಗೆ. ಎಲ್ಲ ಅಪ್ಲಿಕೇಶನ್ನು 3-judge ಬೆಂಚ್ ಮುಂದೆ ಲಿಸ್ಟ್ ಮಾಡಲಿಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.